ಪಿಎಂಸಿ ಕನ್ನಡ ಪ್ರತಿಕ್ಷಣ ಸತ್ಯ ದರ್ಶನ ಧ್ಯಾನ ವಿಹಾರಿ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಸೆಪ್ಟೆಂಬರ್ 11ರಂದು ಬೆಂಗಳೂರಿನ ನಾಗದೇವನಹಳ್ಳಿಯಲ್ಲಿ ನಡೆಯಲಿರುವ ಸಸ್ಯಹಾರ ಜಾಥಾ ಕಾರ್ಯಕ್ರಮ. ಯೋಗ ಮತ್ತು ಧ್ಯಾನ ಕ್ಷೇತ್ರಗಳಲ್ಲಿ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತಿರುವ ಪಿರಮಿಡ್ ಆಧ್ಯಾತ್ಮಿಕ ವಿಜ್ಞಾನ ಅಕಾಡೆಮಿ ಪಿರಮಿಡ್ ವ್ಯಾಲಿ ನೇತೃತ್ವದಲ್ಲಿ ನಡೆಯುತ್ತಿರುವ ಧ್ಯಾನ ಜ್ಞಾನ ಕಾರ್ಯಕ್ರಮಗಳು. ಬೀದರ್ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಉಚಿತ ಆನಾಪಾನಸತಿ ಧ್ಯಾನ ತರಗತಿಗಳು. ಬಳ್ಳಾರಿಯಲ್ಲಿ ನಿರ್ಮಾಣವಾಗಲಿರುವ ಪಿರಮಿಡ್ ಧ್ಯಾನ ಕೇಂದ್ರಗಳು. ಗಂಗಾವತಿಯಲ್ಲಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮತ್ತು ಕಾಲೇಜಿನಲ್ಲಿ ನಡೆದ ಧ್ಯಾನ ತರಗತಿ. ನಿರಂತರವಾಗಿ ನಡೆಯುತ್ತಿರುವ ಮೈತ್ರೇಯ ಧ್ಯಾನ ಕಾರ್ಯಕ್ರಮ ವ್ಯಕ್ತಿತ್ವದಿಂದ ಅಸ್ತಿತ್ವದೆಡೆಗೆ. ಸಿರುಗುಪ್ಪ ಪಟ್ಟಣದ ಕಾಮರ್ಸ್ ಮತ್ತು ಆರ್ಟ್ಸ್ ಕಾಲೇಜಿನಲ್ಲಿ ನಡೆದ ಆನಾಪಾನಸತಿ ಧ್ಯಾನ ಶಿಕ್ಷಣ. ಈಗ ವಿವರಗಳ ಕಡೆಗೆ. ಸೆಪ್ಟೆಂಬರ್ 11ರಂದು ಬೆಂಗಳೂರಿನ ನಾಗದೇವನಹಳ್ಳಿಯಲ್ಲಿ ಸಸ್ಯಹಾರ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರಿನ ನಾಗದೇವನಹಳ್ಳಿ ಆಂಜನೇಯ ದೇವಸ್ಥಾನದಿಂದ ಬೆಳಗ್ಗೆ 10 ಗಂಟೆಗೆ ರ್ಯಾಲಿ ಪ್ರಾರಂಭವಾಗಲಿದೆ. ರ್ಯಾಲಿಯ ನಂತರ ಧ್ಯಾನ ಸತ್ಸಂಗ ಕಾರ್ಯಕ್ರಮ ನಾಗದೇವನಹಳ್ಳಿಯ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ನಡೆಯಲಿದೆ. ಬ್ರಹ್ಮರ್ಷಿ ಪ್ರೇಮನಾಥ್ ಮತ್ತು ಇತರ ಹಿರಿಯ ಪಿರಮಿಡ್ ಮಾಸ್ತರ್ಗಳು ಧ್ಯಾನಿಗಳು ಭಾಗವಹಿಸುತ್ತಿರುವ ಈ ಕಾರ್ಯಕ್ರಮದಲ್ಲಿ ಪರಮಾನಂದವಾಡಿಯ ಪರಮಪೂಜ್ಯ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಮಹಾಸ್ವಾಮಿಗಳು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಎಲ್ಲರೂ ಈ ಸಸ್ಯಹಾರ ರ್ಯಾಲಿಯಲ್ಲಿ ಪಾಲ್ಗೊಂಡು ಅಹಿಂಸೆಯ ಸಂದೇಶವನ್ನು ಸಾರಿ ಹೇಳುತ್ತಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿಸಲಾಗಿದೆ. ಈ ಕಾರ್ಯಕ್ರಮದ ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು. ಯೋಗ ಮತ್ತು ಧ್ಯಾನ ಕ್ಷೇತ್ರಗಳಲ್ಲಿ ವಿಶ್ವವಿದ್ಯಾನಿಲಯದಿಂದ ಸರ್ಟಿಫೈಡ್ ಕೋರ್ಸ್ಗಳನ್ನು ಪಡೆಯಬಹುದು. ಪಿರಮಿಡ್ ಆಧ್ಯಾತ್ಮಿಕ ವಿಜ್ಞಾನ ಅಕಾಡೆಮಿ ಬೆಂಗಳೂರು ವಿಶ್ವವಿದ್ಯಾನಿಲಯದೊಂದಿಗೆ ಸಂಯೋಜಿತವಾಗಿದೆ. ನೀವು ಯೂನಿವರ್ಸಿಟಿ ಸರ್ಟಿಫೈಡ್ ಯೋಗ ಧ್ಯಾನ ಶಿಕ್ಷಕರಾಗಬೇಕೆಂದರೆ ನಿಮಗಿರುವ ಸರಿಯಾದ ಆಯ್ಕೆ ಪಿರಮಿಡ್ ಆಧ್ಯಾತ್ಮಿಕ ವಿಜ್ಞಾನ ಅಕಾಡೆಮಿ. 2022-2023 ವರ್ಷಕ್ಕೆ ಪ್ರವೇಶಗಳು ತೆರೆದಿರುತ್ತವೆ. ಆನ್ಲೈನ್ ಕೋರ್ಸ್ಗಳು ಸಹ ಲಭ್ಯವಿದೆ. ಯೋಗ ಸ್ಟಡೀಸ್ನಲ್ಲಿ ಸರ್ಟಿಫಿಕೇಟ್ ಕೋರ್ಸ್ ಮತ್ತು ಯೋಗ ಅಧ್ಯಯನದಲ್ಲಿ ಸ್ನಾತಕೋತ್ತರ ಡಿಪ್ಲೊಮಾ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬಹುದು ಮತ್ತು www.pssacademy.org ವೆಬ್ಸೈಟನ್ನು ವೀಕ್ಷಿಸಬಹುದು. ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ನಲ್ಲಿ ವಿಶೇಷ ಧ್ಯಾನ ಜ್ಞಾನ ತರಗತಿಗಳನ್ನು ನಡೆಸಲಾಗುತ್ತಿದೆ. ಸೆಪ್ಟೆಂಬರ್ 11ರಿಂದ 11ರವರೆಗೆ ಬೆಳಗ್ಗೆ 6 ಗಂಟೆಯಿಂದ 7:30ರವರೆಗೆ ಬ್ರೆತ್ ಬೈ ಬ್ರೆತ್ ಎಂಬ ಆನ್ಲೈನ್ ಕಾರ್ಯಕ್ರಮವನ್ನು ಪಿರಮಿಡ್ ವ್ಯಾಲಿ ಮ್ಯಾನೇಜಿಂಗ್ ಟ್ರಸ್ಟಿಯಾದ ಸಾಯಿ ಕೃಪಾ ಸಾಗರ್ ಅವರು ನಡೆಸಿಕೊಡುತ್ತಿದ್ದಾರೆ. ಸೆಪ್ಟೆಂಬರ್ 10ರಂದು ರಾತ್ರಿ 9 ಗಂಟೆಯಿಂದ 12ರವರೆಗೆ ಹುಣ್ಣಿಮೆ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಹಾಗೂ ಸೆಪ್ಟೆಂಬರ್ 17ರಿಂದ 24ರವರೆಗೆ ಸ್ಟಿಲ್ನೆಸ್ ರಿಟ್ರೀಟ್ ಎಂಬ ಇಂಗ್ಲಿಷ್ ಶಿಬಿರವನ್ನು ಆಯೋಜಿಸಲಾಗಿದೆ. ಸೆಪ್ಟೆಂಬರ್ 1ರಿಂದ 21ರವರೆಗೆ ಪ್ರತಿ ರಾತ್ರಿ 9 ಗಂಟೆಯಿಂದ 10 ಗಂಟೆಯವರೆಗೆ ಜೂಮ್ ತಂತ್ರಜ್ಞಾನದ ಮೂಲಕ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಹಾಗೆ ಸೆಪ್ಟೆಂಬರ್ 3ರಿಂದ 30ರವರೆಗೆ ಪ್ರತಿ ಸಂಜೆ 5 ಗಂಟೆಯಿಂದ 7 ಗಂಟೆಯವರೆಗೆ ಮ್ಯಾನಿಫೆಸ್ಟೇಷನ್ ಡಿಕೋಡೆಡ್ ಎಂಬ ಇಂಗ್ಲಿಷ್ ಆನ್ಲೈನ್ ಕಾರ್ಯಕ್ರಮವನ್ನು ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ವೈಸ್ ಚೇರ್ಮನ್ ಶ್ರೇಯಾನ್ಸ್ ಡಾಗಾ ಅವರು ನಡೆಸಿಕೊಡಲಿದ್ದಾರೆ. ಪ್ರತಿದಿನ ಬೆಳಗ್ಗೆ 10:30ರಿಂದ 12:30ರವರೆಗೆ ಧ್ಯಾನಂ ಶರಣಂ ಎಂಬ ಅಖಂಡ ಧ್ಯಾನ ಕಾರ್ಯಕ್ರಮ ಮೈತ್ರೇಯ ಬುದ್ಧ ಪಿರಮಿಡ್ನಲ್ಲಿ ನಡೆಯುತ್ತಿದೆ. ಈ ಕಾರ್ಯಕ್ರಮಗಳ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ನೀಡಿರುವ ವೆಬ್ಸೈಟನ್ನು ವೀಕ್ಷಿಸಬಹುದು.
ಬೀದರ್ ಜಿಲ್ಲೆಯಲ್ಲಿ ಉಚಿತ ಆನಾಪಾನ ಸತಿ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮಗಳು ನಡೆಯುತ್ತಿವೆ. ಬೀದರ್ ಪಟ್ಟಣದ ಪವಿತ್ರ ಪಾಪನಾಶನ ಕ್ಷೇತ್ರ ದೇವಾಲಯದ ಹಿಂಭಾಗದಲ್ಲಿ 16x16 ಪಿರಮಿಡ್ ಧ್ಯಾನ ಕೇಂದ್ರವನ್ನು ನಿರ್ಮಾಣ ಮಾಡಲಾಗಿದೆ. ಈ ಧ್ಯಾನ ಕೇಂದ್ರವು ಸಾರ್ವಜನಿಕರ ಧ್ಯಾನ ಸಾಧನೆಗಾಗಿ 24 ಗಂಟೆಗಳು ತೆರೆದಿರುತ್ತದೆ. ಪ್ರತಿದಿನ ಸಂಜೆ 5 ಗಂಟೆಯಿಂದ 7 ಗಂಟೆಯವರೆಗೆ ಧ್ಯಾನವನ್ನು ಉಚಿತವಾಗಿ ಹೇಳಿಕೊಡಲಾಗುತ್ತದೆ. ಪಾಪನಾಶನ ಶಿವಲಿಂಗ ದರ್ಶನಕ್ಕೆ ಬಂದವರು ಈ ಪಿರಮಿಡ್ನಲ್ಲಿ ಧ್ಯಾನ ಮಾಡುತ್ತಾ ತಮ್ಮ ಅಮೂಲ್ಯವಾದ ಧ್ಯಾನಾನುಭವಗಳನ್ನು ಹಂಚಿಕೊಳ್ಳುತ್ತಾ ಇತರರಿಗೆ ಸ್ಫೂರ್ತಿಯನ್ನು ನೀಡುತ್ತಿದ್ದಾರೆ. ಡಾಕ್ಟರ್ ಕೈಲಾಶ್ ಅವರ ಮನೆಯಲ್ಲಿ ಪ್ರತಿದಿನ ಸಂಜೆ 5 ಗಂಟೆಯಿಂದ 6 ಗಂಟೆಯವರೆಗೆ ಮತ್ತು ಹಿರಿಯ ಪಿರಮಿಡ್ ಮಾಸ್ಟರ್ ಆದ ಅಶೋಕ್ ಕುಲಕರ್ಣಿ ಅವರ ಮನೆಯಲ್ಲಿ ಪ್ರತಿದಿನ ಸಂಜೆ 6 ಗಂಟೆಯಿಂದ 7 ಗಂಟೆಯವರೆಗೆ ಉಚಿತ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ ನಡೆಯುತ್ತಿದೆ. ಪ್ರತಿದಿನ 20-30 ಧ್ಯಾನಿಗಳು ಈ ಸಾಮೂಹಿಕ ಧ್ಯಾನದಲ್ಲಿ ಭಾಗವಹಿಸುತ್ತಾ ಧ್ಯಾನದ ಲಾಭಗಳನ್ನು ಪಡೆಯುತ್ತಿದ್ದಾರೆ. ಅಶೋಕ್ ಕುಲಕರ್ಣಿಯವರ ಮನೆಯಲ್ಲಿ ಬೀದರಿನ ಮುಖ್ಯ ಧ್ಯಾನ ಕಚೇರಿಯನ್ನು ಪ್ರಾರಂಭ ಮಾಡಲಾಗಿದೆ. ನಾಗೇಶ್ ಮತ್ತು ಸುಹಾಸಿನಿಯವರ ಮನೆಯಲ್ಲಿ ಪ್ರತಿದಿನ ಸಂಜೆ 6 ಗಂಟೆಯಿಂದ 7 ಗಂಟೆಯವರೆಗೆ 41 ದಿನಗಳ ಮಂಡಲ ಧ್ಯಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. 40-50 ಜನ ಈ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ಭಾಗವಹಿಸುತ್ತಾ ಧ್ಯಾನದ ಲಾಭಗಳನ್ನು ಪಡೆಯುತ್ತಿದ್ದಾರೆ. ಬೀದರ್ ಪಟ್ಟಣಕ್ಕೆ 30 ಕಿಲೋಮೀಟರ್ ದೂರದಲ್ಲಿರುವ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಪ್ರತಿ ಭಾನುವಾರ 12:00 ಗಂಟೆಯಿಂದ 5:00 ಗಂಟೆಯವರೆಗೆ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ. ಪತ್ರೀಜಿಯವರ ಮಾರ್ಗದರ್ಶನದಲ್ಲಿ ಬೀದರಿನ ಪಿರಮಿಡ್ ನಿರ್ಮಾಣಕ್ಕೆ ಶಿವರಾಜ್ ಒಡೆಯಾರ್, ಅಶೋಕ್ ಕುಲಕರ್ಣಿ, ನಾಗುರೆ ಶ್ರೀಮತಿ ಅನುರಾಧ, ಬಸಯ್ಯ ಹಿರೇಮಠ್, ಡಾಕ್ಟರ್ ಕೈಲಾಶ್ ಮತ್ತು ಇತರ ಮಾಸ್ತರ್ಗಳು ಸಹಾಯ ಮಾಡಿದ್ದಾರೆ. ಈ ಉಚಿತ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮಗಳಿಗೆ ಯಾವುದೇ ಶುಲ್ಕವಿರುವುದಿಲ್ಲ. ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆಯಲು ಸಂಘಟಕರು ವಿನಂತಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಬಹುದು. ಬಳ್ಳಾರಿ ಪಟ್ಟಣ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಹಲವಾರು ಪಿರಮಿಡ್ ಧ್ಯಾನ ಕೇಂದ್ರಗಳು ನಿರ್ಮಾಣವಾಗಿವೆ. ಬಳ್ಳಾರಿಯ ಹಿರಿಯ ಪಿರಮಿಡ್ ಮಾಸ್ತರ್ಗಳು ಉಚಿತ ಧ್ಯಾನ, ಸತ್ಸಂಗ ಮತ್ತು ಸಸ್ಯಹಾರ ರ್ಯಾಲಿಗಳನ್ನು ಆಯೋಜಿಸುತ್ತಾ ಎಲ್ಲರನ್ನು ಸಸ್ಯಹಾರಿಗಳನ್ನಾಗಿ, ಧ್ಯಾನಿಗಳನ್ನಾಗಿ ಮಾಡಲು ನಿರಂತರ ಶ್ರಮಿಸುತ್ತಿದ್ದಾರೆ. ಇದೇ ನಿಟ್ಟಿನಲ್ಲಿ ಬಳ್ಳಾರಿಯ ಕೋಟೆ ಪ್ರದೇಶದ ಪಾರ್ಕ್ ಆವರಣದಲ್ಲಿ 25x25 ಪಿರಮಿಡ್ ಧ್ಯಾನ ಕೇಂದ್ರ ನಿರ್ಮಾಣಕ್ಕಾಗಿ ಹೊಸ ಯೋಜನೆಯನ್ನು ರೂಪಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಹಿರಿಯ ಪಿರಮಿಡ್ ಮಾಸ್ತರ್ಗಳು, ಧ್ಯಾನಿಗಳು ಭಾಗವಹಿಸಿದ್ದರು. ಗಂಗಾವತಿಯ ಹಿರಿಯ ಪಿರಮಿಡ್ ಮಾಸ್ತರ್ ಶ್ರೀಮತಿ ಲಲಿತಾ ನಾರಾಯಣ್ ಕಂದಗಲ್ ಅವರು ಶಾಲಾ ಕಾಲೇಜುಗಳಲ್ಲಿ ಧ್ಯಾನ ಪ್ರಚಾರ ಮಾಡುತ್ತಾ ತಮ್ಮ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಗಂಗಾವತಿಯ ಶ್ರೀರಾಮನಗರದಲ್ಲಿರುವ ಪಿಯು ಕಾಲೇಜ್ ಮತ್ತು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಧ್ಯಾನ ಶಿಕ್ಷಣವನ್ನು ನೀಡಿ ಧ್ಯಾನ ಮತ್ತು ಸಸ್ಯಹಾರದ ಲಾಭಗಳನ್ನು ವಿವರಿಸಿದರು. ಎಲ್ಲ ವಿದ್ಯಾರ್ಥಿಗಳು ಸಾಮೂಹಿಕ ಧ್ಯಾನ ಮಾಡಿ ಧ್ಯಾನದ ಪ್ರಾಮುಖ್ಯತೆಯನ್ನು ಅರಿತುಕೊಂಡರು. ಹಿರಿಯೂರಿನ ಹಿರಿಯ ಪಿರಮಿಡ್ ಮಾಸ್ತರ್ ಗೌರೀಶ್ ಮತ್ತು ಅವರ ತಂಡದವರು ನಿರಂತರವಾಗಿ ಆಯೋಜಿಸುತ್ತಿರುವ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ ಮೈತ್ರೇಯ ಧ್ಯಾನ ವ್ಯಕ್ತಿತ್ವದಿಂದ ಅಸ್ತಿತ್ವದೆಡೆಗೆ. ಪ್ರತಿದಿನ ಪ್ರಾತಃಕಾಲ ಅಖಂಡ ಧ್ಯಾನವನ್ನು ಬೆಳಗ್ಗೆ 3:00 ಗಂಟೆಯಿಂದ 6:00 ಗಂಟೆಯವರೆಗೆ ಮತ್ತು ಸಂಜೆ 6:00 ಗಂಟೆಯಿಂದ 7:30 ರವರೆಗೆ ಸತ್ಸಂಗ ಕಾರ್ಯಕ್ರಮವನ್ನು ಆನ್ಲೈನ್ ಮೂಲಕ ಆಯೋಜಿಸಲಾಗುತ್ತಿದೆ. ಕರ್ನಾಟಕ ರಾಜ್ಯದ ಎಲ್ಲ ಹಿರಿಯ ಮಾಸ್ತರ್ಗಳು ಮತ್ತು ಧ್ಯಾನಿಗಳು ಭಾಗವಹಿಸುತ್ತಾ ಧ್ಯಾನದ ಲಾಭಗಳನ್ನು ಪಡೆದುಕೊಳ್ಳುತ್ತಿದ್ದಾರೆ. ಇದೇ ನಿಟ್ಟಿನಲ್ಲಿ ಬೆಂಗಳೂರಿನ ಮೈತ್ರೇಯ ಧ್ಯಾನ ತಂಡದವರು ಮನೆ ಮನೆ ಧ್ಯಾನಾಂಜಲಿ ಎಂಬ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ 5-22 ಬೆಂಗಳೂರು ನಗರದಲ್ಲಿ ಆಯೋಜಿಸಿದ್ದಾರೆ. ಈ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಪರಮಪೂಜ್ಯ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಮಹಾಸ್ವಾಮಿಗಳು ನಡೆಸಿಕೊಡಲಿದ್ದಾರೆ. ಇವರೊಂದಿಗೆ ಹಿರಿಯ ಪಿರಮಿಡ್ ಮಾಸ್ತರ್ಗಳಾದ ಹಂಪಣ್ಣ ಮತ್ತು ಗೌರೀಶ್ ಅವರು ವಾರಾಂತ್ಯದ ಧ್ಯಾನ ಸತ್ಸಂಗ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಈ ಧ್ಯಾನ ತರಗತಿಗಳ ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು. ಸಿರುಗುಪ್ಪ ಪಟ್ಟಣದ
ಕಾಮರ್ಸ್ ಮತ್ತು ಆರ್ಟ್ಸ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಧ್ಯಾನ ಶಿಕ್ಷಣವನ್ನು ನೀಡಲಾಯಿತು. ಪಿರಮಿಡ್ ಮಾಸ್ಟರ್ ಶ್ರೀಮತಿ ವಿಜಯಲಕ್ಷ್ಮಿ ಅವರು ವಿದ್ಯಾರ್ಥಿಗಳಿಂದ ಸಾಮೂಹಿಕ ಧ್ಯಾನ ಮಾಡಿಸಿ ಧ್ಯಾನದಿಂದ ತಮ್ಮ ಜೀವನವನ್ನು ಅರ್ಥಪೂರ್ಣವಾಗಿ ಮತ್ತು ಯಶಸ್ವಿಯಾಗಿ ಹೀಗೆ ರೂಪಿಸಿಕೊಳ್ಳಬಹುದೆಂದು ವಿವರಿಸಿದರು. ಇಲ್ಲಿಗೆ ಧ್ಯಾನ ವಿಹಾರಿ ವಾರ್ತೆ ಮುಕ್ತಾಯವಾಯಿತು. ಮುಂದಿನ ಧ್ಯಾನ ವಿಹಾರಿಯಲ್ಲಿ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು. ಪಿಎಂಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.